ಧಾರಕಾರ ಮಳೆಯಿಂದಾಗಿ ನಾಗ್ಪುರ ತತ್ತರಿಸಿ ಹೋಗಿದೆ ಹಲವು ಪ್ರದೇಶಗಳು ಜಲಾವೃತವಾಗಿವೆ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ ರಕ್ಷಣಾ ಕಾರ್ಯಾಚರಣೆ ತೊಡಗಿದೆ ಉಕ್ಕಿ ಹರಿಯುತ್ತಿರುವ ಅಂಬಾಜಾರಿ ನದಿ ಪ್ರದೇಶಕ್ಕೆ ಸೇನೆಯ ಎರಡು ತಂಡ ರವಾನೆ ಆಗಿದೆ ವಾಕ್ ಮತ್ತು ಶ್ರವಣ ದೋಷಗಳ ನಲವತ್ತು ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು ನೂರ ಎಂಬತ್ತು ಜನರನ್ನು ಈಗಾಗಲೇ ರಕ್ಷಣೆ ಮಾಡಲಾಗಿದೆ ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂತ ಫಡ್ನವೀಸ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಗ್ಪುರ ಶಾಸಕರು ಆಗಿರೋ ಫಡ್ನವೀಸ್ ಮಳೆ ಪರಿಸ್ಥಿತಿ ಬಗ್ಗೆ ನಿರಂತರವಾಗಿ ಅವಲೋಕವನ್ನು ನಡೆಸ್ತಾಯಿದ್ದಾರೆ ಅಂತ ಮಾ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಫಡ್ನವೀಸ್ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳು ಹೀಗಾಗಿ ಅವರ ಶಾಸಕರು ಕೂಡ ಹೌದು ಅಲ್ಲಿ ನಾಗಪುರ ಕ್ಷೇತ್ರದಲ್ಲಿ ಹೀಗಾಗಿ ನಾಗಪುರದಲ್ಲಿ ಅತಿ ಹೆಚ್ಚು ಮಳೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಏನೆಲ್ಲ ಬೇಕು ಎಲ್ಲ ರಕ್ಷಣೆಗೆ ಧಾವಿಸುವಂತೆ ಸರ್ಕಾರಕ್ಕೆ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಅವರು ಡಿ ಸಿ ಎಮ್ ಕೂಡ ಹೌದು ಸದ್ಯಕ್ಕೆ ಸೊ ಹಾಗಾಗಿ ಅವರೇ ನಿಂತು ಎಲ್ಲಿ ಕಾರ್ಯಾಚರಣೆ ಏನಾಗಬೇಕು ಏನು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀವಿ